नमस्कार वीक्षकरे, दिन भविष्य कार्यक्रम के स्वागत। मे 7 गुरुवार दिन निम्म नित्य भविष्य हेगिदे एंदु तिळिदुकोळ्ळोण। बन्नि अदक्कू मुंचे ई वीडियोनु लाइक माडि, हागू नीवु नम्म चानल अन्नु सब्स्क्राइब आगिल्ल अंद्रे दयविट्टु ई वीडियो केळगडे काणता इरुव रेड कलर सब्स्क्राइब बटन मेले क्लिक माडि। मेष राशि, ई दिन स्नेहितर जोतेगे यावदे कारणक्कू वाग्दानवन्नु माडबेडि, इदरिंद निमगे तुंबा लॉस आगुत्तदे। हणकासिन विषयदल्लि ओंदिष्टु जागृति इरलि, हागू निम्मल्लिरुव कलेय अनावरणक्कागि ओंदु सूक्त वेदिके सिगलिदे। मुंदिन राशि वृषभ राशि, प्रयत्न निम्मदागिद्दरे ओंदल्ल ओंदु दिन उत्तम फल सिगुत्तदे। विवादात्मक हेळिकेगळन्नु कोट्टु संकष्टद समयदल्लि सिलुकबेडि। ई दिन मोजु मस्ति मत्तु प्रवासद सलुवागि हेच्चिन हण खर्चु माडुव साध्यते इदे। मुंदिन राशि मिथुन राशि, बेरेयवरन्नु मेच्चिसलेंदु याव केलसवन्नु माडदिरि। निम्म मनसिगे सरि तोरिसिदष्टे मुंदुवरिसि, ಅದರಿಂದ ಮುಂದಿನ ಕೆಲಸಕ್ಕೆ ನಿಮಗೆ ಇನ್ನಷ್ಟು ಪ್ರೇರಣೆ ಸಿಗುತ್ತದೆ. ಮುಂದಿನ ರಾಶಿ ಕಟಕ ರಾಶಿ, ಎಷ್ಟು ಕೋಪ ಬಂದರೂ ಕೂಡ ಆರ್ಭಟ ಮಾಡಬೇಡಿ, ಕೋಪ ಅನರ್ಥಕ್ಕೆ ದಾರಿ ಮಾಡಿಕೊಟ್ಟಂತೆ ಆಗುತ್ತದೆ. ಇಂದಿನ ದಿನ ದುರ್ಗಾ ದೇವಿಗೆ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮಗೆ ಒಳಿತಾಗುತ್ತದೆ. ಮುಂದಿನ ರಾಶಿ ಸಿಂಹ ರಾಶಿ, ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವುದನ್ನು ನೀವು ಯಾವತ್ತೂ ಸಹ ಮರೆಯಬೇಡಿ. ನಿಮ್ಮ ಮಧ್ಯೆ ಒಂದಿಷ್ಟು ವಿಷಯಗಳ ತಂದಿಟ್ಟು ತಮಾಷೆ ನೋಡುವ ಜನರು ನಿಮ್ಮ ಐಕ್ಯತೆ ಕಂಡು ಹೊಟ್ಟೆ ಕಿಚ್ಚು ಪಡುತ್ತಾರೆ, ಅಂತವರಿಂದ ಎಚ್ಚರಿಕೆಯಿಂದ ಇರಿ. ಮುಂದಿನ ರಾಶಿ ಕನ್ಯಾ ರಾಶಿ, ಈ ದಿನ ಯಾವುದೇ ಕಾರಣಕ್ಕೂ ಮೂರ್ಖರ ಬಳಿ ಮಾತಿನ ವಾಗ್ದಾನಕ್ಕೆ ಇಳಿಯಬೇಡಿ, ಇದು ನಿಮಗೆ ಶುಭ ತರುವ ವಿಚಾರ ಅಲ್ಲವೇ ಅಲ್ಲ. ಈ ದಿನ ನೀವು ತಪ್ಪದೆ ಗಣಪತಿಗೆ 11 ಗರಿಕೆಯ ಹುಲ್ಲು ಅರ್ಪಣೆ ಮಾಡಿದರೆ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ಮುಂದಿನ ರಾಶಿ ತುಲಾ ರಾಶಿ, ತಾಳ್ಮೆಯಿಂದ ಇರುವುದು ಸೋಲಲ್ಲ, ಬದುಕಿನ ಘನತೆಗಾಗಿ ಬೇಕಾದಂತಹ ತಾಳ್ಮೆಯನ್ನು ಸಂಪಾದಿಸಿ ಗೆಲ್ಲುವಿರಿ, ಪ್ರಯಾಣ ಕಾಲದಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ, ನಿಮ್ಮೆದುರು ಬರುವ ಸವಾಲುಗಳನ್ನು ಧೈರ್ಯದಿಂದಲೇ ಎದುರಿಸಿ, ಆಗ ಕಷ್ಟಗಳು ಬಂದರೆ ಹೇಗೆ ಬಗೆಹರಿಸಿಕೊಳ್ಳಬಹುದು ಎಂದು ನಿಮಗೆ ತಿಳಿಯುತ್ತದೆ. ಕಷ್ಟಗಳು ಬರುತ್ತವೆ ಅಂತ ಅದಕ್ಕೆ ಬೆನ್ನು ತೋರಿಸಿ ಓಡಿದರೆ ಹೇಡಿಯಾಗುತ್ತೀರಿ. ಸಿಹಿ ಕಹಿ ಎರಡೂ ಇದ್ದರೆ ಸುಂದರ ಜೀವನ ನಡೆಸಬಹುದು, ನೆನಪಿರಲಿ. ಮುಂದಿನ ರಾಶಿ ಧನಸ್ಸು ರಾಶಿ, ನಿಮ್ಮ ಹತ್ತಿರದ ಸಂಬಂಧಿಗಳು ಚುಚ್ಚಿ ಚುಚ್ಚಿ ಮಾತನಾಡಿ ನಿಮ್ಮನ್ನು ಕೆರಳಿಸುವ ಸಾಧ್ಯತೆ ಇದೆ, ಆದರೆ ಅವರ ಮಾತಿಗೆ ಉತ್ತರ ಕೊಡದೆ ಸುಮ್ಮನಿರಿ, ಇದರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತದೆ. ಮುಂದಿನ ರಾಶಿ ಮಕರ ರಾಶಿ, ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಕಾಣುತ್ತೀರಿ, ಹಾಗೂ ನಿಮ್ಮದೇ ಆದ ಗುರಿ ತಲುಪುವಲ್ಲಿ ಗೆಳೆಯರ ವಿಶ್ವಾಸ ಮತ್ತು ಬೆಂಬಲ ಸಿಗುತ್ತದೆ. ಮುಂದಿನ ರಾಶಿ ಕುಂಭರಾಶಿ, ಮನೆಯ ಬಂಧುಗಳ ಆಗಮನ ಸಾಧ್ಯತೆ, ಮಕ್ಕಳಿಂದ ಪೋಷಕರಿಗೆ ಗೌರವ ಹೆಚ್ಚಲಿದೆ, ಆಮಿಷಗಳಿಂದ ದೂರ ಇರಿ. ನಿಮ್ಮ ಒತ್ತಡದ ಕೆಲಸವನ್ನು ಮನೆಯವರ ಮೇಲೆ ಹೇರದಿರಿ, ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಸಿಗುತ್ತದೆ. ಮುಂದಿನ ರಾಶಿ ಮೀನರಾಶಿ, ಅಹಂಕಾರದ ವರ್ತನೆ ಸಾಕಷ್ಟು ನಷ್ಟ ಉಂಟು ಮಾಡಲಿದೆ, ಒಬ್ಬರನ್ನು ಮೋಸ ಮಾಡಿ ಕೊಳ್ಳೆ ಹೊಡೆದು ತಿನ್ನುವುದಕ್ಕಿಂತ ನಿಯತ್ತಾಗಿ ದುಡಿದು ತಿನ್ನುವುದು ಒಳ್ಳೆಯದು, ಆಗ ತಿಂದಿದ್ದು ಮೈಗೆ ಹತ್ತುತ್ತದೆ. ಈ ವಿಚಾರ ನಿಮಗೆ ಗೊತ್ತಿದ್ರೂ ಮಾಡಿದ ತಪ್ಪನ್ನು ಮತ್ತೆ ಮತ್ತೆ ಮಾಡುವುದರಿಂದ ಏನೂ ಲಾಭ ಸಿಗುವುದಿಲ್ಲ.